ಚನ್ನಪಟ್ಟಣ ಬೈ ಎಲೆಕ್ಷನ್ ಸಿಪಿ ಯೋಗೇಶ್ವರ್ ಇವತ್ತು ಬಿಜೆಪಿ ಕಾರ್ಯಕರ್ತರ ಮತ್ತೆ ಬೆಂಬಲಿಗರ ಸಭೆಯನ್ನು ಕರೆದಿದ್ರು. ಸೊ ಈ ಒಂದು ಸಭೆಗೆ ಸಾವಿರಾರು ಜನ ಅವರು ಬೆಂಬಲಿಗರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ರು. ನೀತಿ ಸಂಹಿತೆ ಜಾರಿಯಾಗಿದೆ, ನಿನ್ನೆಯಷ್ಟೇ ಚುನಾವಣೆ ಘೋಷಣೆ ಆಗಿದೆ. ಚುನಾವಣೆ ಘೋಷಣೆಯಾಗಿ ಕೆಲವೇ ಗಂಟೆಗಳಾಗಿದೆ. ಈ ಕಾರ್ಯಕ್ರಮಕ್ಕೆ ಅವರು ಬೆಂಬಲಿಗರನ್ನು ಟಿಕೆಟ್ ಬೇಕು ಅನ್ನೋ ದಾಟಿಯ ಒತ್ತಾಯಗಳು, ಹಾಗಾಗಿ ಎನ್ಡಿಎ ಅಭ್ಯರ್ಥಿ ಆಗಿ ಆಗ್ತೀನಿ ಅನ್ನೋದು ಹೇಳಿದ್ರು. ಮತ್ತೊಂದು ಪ್ರಮುಖವಾದ ವಿಷಯ ಅಂತಂದ್ರೆ, ಇಲ್ಲಿ ಸಾವಿರಾರು ಕಾರ್ಯಕರ್ತರು ಬೆಂಬಲಿಗರು ಏನು ಬಂದಿರೋ, ಅವ್ರಿಗೊಂದು ಊಟದ ವ್ಯವಸ್ಥೆ ಆಗಿತ್ತು. ಬಟ್ ನೀತಿ ಸಂಹಿತೆ ಜಾರಿಯಾಗಿರೋ ಕಾರಣ ಇದಕ್ಕೆಲ್ಲ ಅವಕಾಶ ಪರ್ಮಿಷನ್ ಇಲ್ಲ ಅನ್ನೋ ಪರ್ಮಿಷನ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಊಟವನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಭಾಳಷ್ಟು ಜನ ಊಟದ್ದು ಕೂಡ ಒಂದು ಲೆಕ್ಕಾಚಾರ ಇತ್ತು, ಬಟ್ ಅವ್ರಿಗೆ ಊಟ ಇಲ್ಲ. ಆದರೆ ಚುನಾವಣಾ ಆಯೋಗದ ಪ್ರಕಾರ ಏನಿದೆ, ಚುನಾವಣಾ ಆಯೋಗದ ರೂಲ್ಸ್ನ ಪ್ರಕಾರ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಎರಡನೇದೇನು ಅಂತಂದರೆ, ಇಲ್ಲಿ ಈಗ ಭಾಳಷ್ಟು ಜನ ಬೆಂಬಲಿಗರು ಅವರೆಲ್ಲ ಊಟಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ವಿಚಾರ ಅಂತಂದರೆ, ಈಗ ಭಾಳಷ್ಟು ಜನ ಊಟ ಸಿಗ್ಬೋದೇನೋ ಅನ್ನೋ ನಿರೀಕ್ಷೆಗಳು. ಸೊ ಈಗ ಇಲ್ಲಿ ಊಟ ಸೀಸ್ ಆಗಿದೆ. ಈಗ ಅದೇನು ಮಾಡ್ತಾರೆ ಅಂತ ಸಹಜವಾದಂಥ ಪ್ರಶ್ನೆ. ಊಟ ಏನು ಮಾಡ್ಬೋದು ಅನ್ನೋ ನಿರೀಕ್ಷೆ ಅಂದರೆ, ಅದನ್ನು ಗುಂಡಿ ತೆಗೆದು ಮಣ್ಣಿಗೆ ಮುಚ್ಚುತ್ತಾರ, ಇಲ್ಲ ಯಾರಿಗಾರ ಕೊಡ್ತಾರ ಅನ್ನೋ ಒಂದಷ್ಟು ಪ್ರಶ್ನೆ ಕಾಡುತ್ತೆ. ಸೊ ಈಗ ನಾನು ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ಈ ಕಡೆಯಿಂದ ಪ್ಯಾನ್ ಮಾಡು ಅಂತ. ಸೊ ಏನು ಅವರ ಬೆಂಬಲಿಗರಿಗಾಗಿ ಊಟದ ವ್ಯವಸ್ಥೆ ಏನಾಗಿತ್ತು? ಇದೇ ಜಾಗದಲ್ಲಿ ಗೋಡನ್, ಇಲ್ಲಿ ಸಾವಿರಾರು ಕಾರ್ಯಕರ್ತರು ಏನು ಸೇರಿದ್ರು, ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಆಗಿತ್ತು. ಈಗ ಅದನ್ನು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕೆಂದರೆ ಇಲ್ಲಿ ಐ ಪಿ ಎಸ್ ಲೆವೆಲ್ ಅಧಿಕಾರಿಗಳು ಇದಕ್ಕೆ ರಿಯಾಕ್ಷನ್ ಕೊಡ್ತಿದ್ರು, ಬಟ್ ಈಗ ಅದರ ಕೆಳಗಿನ ಅಂಥದ್ದವರು ರಿಯಾಕ್ಷನ್ ಕೊಡೋಂಗಿಲ್ಲ ಪೊಲೀಸರು, ಹಾಗಾಗಿ ಅವರು ಕೆಳಗೂ ಕೂಡ ಇಲ್ಲ. ಈಗ ಇಲ್ಲಿ ಚುನಾವಣಾ ಅಧಿಕಾರಿಗಳು ಇಲ್ಲಿ ಊಟದೇನು ವ್ಯವಸ್ಥೆ ಆಗಿತ್ತು ಅದನ್ನು ಸೀಸ್ ಮಾಡಿದ್ದಾರೆ ಅಂತ ಭಾವಿಸ್ತೀನಿ. ಈಗ ಬಾಕ್ಲೆಲ್ಲ ಹಾಕಿದ್ದಾರೆ, ಮೀನ್ಸ್ ಇಟ್ಸ್ ಮೀನ್ಸ್ ಅವರ ವಶದಲ್ಲಿದೆ ಅಂತ ಭಾವಿಸ್ಬೋದು. ಬಟ್ ಇಷ್ಟೇ ಚನ್ನಪಟ್ಟಣ ಹೈ ವೋಲ್ಟೇಜ್ ಉಪಕದನ ಸಿ ಪಿ ಯೋಗೇಶ್ವರ್ ಟಿಕೆಟ್ ಬೇಕು ಅನ್ನೋ ದಾಟಿಯ ಒತ್ತಾಯ ಇವತ್ತು ಬಿಜೆಪಿ ಬೆಂಬಲಿಗರ ಅವರ ಕಾರ್ಯಕರ್ತರ ಮತ್ತು ನಾಯಕರ ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಸಾವಿರಾರು ಜನ ಸೇರಿದರು. ಹೌದು, ಕಾನೂನು ಚುನಾವಣಾ ಆಯೋಗ ಅವ್ರ ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಬಹುತೇಕ ಅವ್ರ ಬೆಂಬಲಿಗರ ನಿರೀಕ್ಷೆಯನ್ನು ಸಿಗ್ಬೋದೇನೋ ಊಟ ಅಂತ ಗೊತ್ತಿಲ್ಲ. ಊಟ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೋತೀನಿ. ಎಸ್, ತಮ್ಮ ಹೆಸರು ಬ್ರದರ್? ಶರತ್ ಅಂತ ಸರ್. ಶರತ್, ಏನು ಇವತ್ತು ಒತ್ತಾಯ, ಏನು ಕತೆ, ಏನಾಯಿತು? ಟಿಕೆಟ್ ಬಗ್ಗೆ ಮಾತಾಡೋದು, ಕಾರ್ಯಕರ್ತರ ಬಗ್ಗೆ ಮೀಟಿಂಗ್ ಕರೆದಿದ್ದೆ ಸರ್ ಅಷ್ಟೇ. ಬಿ ಜೆ ಪಿ ಕಾರ್ಯಕರ್ತರ ಮೀಟಿಂಗ್ ಕರೆದಿದ್ರು ನಮ್ಮ ಸಾಹೇಬರು. ಈಗ ಊಟ ಊಟ ಎಲ್ಲ ನೀತಿ ಸಮಿತಿ ಅಂತ ಅಂದ್ಬಿಟ್ಟು ಎಲ್ಲ ಸೀಸ್ ಮಾಡಿದ್ದಾರೆ. ಎಸ್, ಓಕೆ. ಏನು ಇವತ್ತು ಸಭೆ ಆಗಿದೆ, ಈಗ ಇಲ್ಲಿ ಅಧಿಕಾರಿಗಳು ಕೂಡ ಒಳಗಡೆ ಇದ್ದಾರೆ. ಅಧಿಕಾರಿಗಳು ಕೂಡ ಏನು ಊಟದ ವ್ಯವಸ್ಥೆ ಮಾಡಿದರು, ನೀರಿನ ವ್ಯವಸ್ಥೆ ಮಾಡಿದರು, ಅದೆಲ್ಲವನ್ನು ಕೂಡ ತಗೋತಾ ಇದ್ದಾರೆ. ಚುನಾವಣಾ ಅಧಿಕಾರಿಗಳು ಆ ವಿಷಯದಲ್ಲಿ ಅವರು ಮಾಹಿತಿನ ಪಡ್ಕೋತಾ ಇದ್ದಾರೆ. ಭಾಳಷ್ಟು ಜನ ಯೋಗೇಶ್ವರ್ ಬೆಂಬಲಿಗರು ಬಿ ಜೆ ಪಿ ಕಾರ್ಯಕರ್ತರು ಊಟದ ನಿರೀಕ್ಷೆ, ಸಹಜವಾಗಿ ಕಾರ್ಯಕ್ರಮಕ್ಕೆ ಬಂದಾಗ ಏನು ನಿರೀಕ್ಷೆ ಇರ್ತದೆ, ಸಹಜವಾದ ನಿರೀಕ್ಷೆ ಸಿಗ್ಬೋದೇನೋ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಸಾವಿರಾರು ಜನ ಎಣ್ಣೆ ಎಣ್ಣೆ ಹಂಚುವಾಗ ಮಡಿಕೆ ಮಡಿಕೆ ಚನ್ನಪಟ್ಟಣ ಅಲ್ಲ ಅಲ್ಲ, ಅದು ಚುನಾವಣೆ. ಎಸ್, ಒಟ್ಟಾರೆಯಾಗಿ ಎಲೆಕ್ಷನ್ ಎಲೆಕ್ಷನ್ ಅನೌನ್ಸ್ ಎಲೆಕ್ಷನ್ ಅನೌನ್ಸ್ ಆಗೈತೆ. ಈಗ ಎಲೆಕ್ಷನ್ ಅನೌನ್ಸ್ ಆಗೈತಲ್ಲ, ಇಲ್ಲಿ ಕೇಳಿ ಹೇಳ್ತೀನಿ, ಕೇಳಿ ಹೇಳ್ತೀನಿ ಬ್ರದರು. ಚುನಾವಣೆ ಘೋಷಣೆ ಆದ್ಮೇಲೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಈಗ ನೀನು ಚುನಾವಣೆ ಘೋಷಣೆ ಆಗಕ್ ಮೊದ್ಲೇ ಬೇರೆ, ಘೋಷಣೆ ಆದ್ಮೇಲೆ ಬೇರೆ ಲೆಕ್ಕ ತಾನೆ. ಒಂದ್ ವಾರತ್ವದಿಂದ ನಡೆದೈತಲ್ಲ ಸರ್ ಇದು. ಈಗ ಚುನಾವಣಾಧಿಕಾರಿಗಳು ನಮ್ಗೆ ಊಟ ಕೊಡೋದ್ ಬೇಡ, ಯೋಗೇಶ್ವರ್ ನೀರು ಅಂತ ಅವ್ರಲ್ಲ ಅದ್ರೊಳಗ್ ಚೆಲ್ಬಿಡ್ಲಿ ಅಲ್ಲ, ಊಟ ಎಲ್ಲ ತಗೊಂಡು ಬಿಟ್ಟು ಅವ್ರು ಅದ್ರೊಳಗ್ ಚೆಲ್ಬಿಡ್ಲಿ, ಊಟನೇ ಬೇಡ ನಮ್ಗೆ, ಊಟನೇ ಬೇಡ ನಮ್ಗೆ, ಇಷ್ಟೇ ಅದ್ರೊಳಗ್ ಚೆಲ್ಬಿಡ್ಲಿ ಅಲ್ಲ. ಅಂದ್ರೆ ಓಕೆ 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 ಇರಪ್ಪ ಇರಪ್ಪ, ಈಗ ಏ ಒಂದ್ ನಿಮಿಷ ಇರಣ್ಣ, ಎಲ್ಲೋ ಈಗ ಪರ್ಮಿಷನ್ ಇರಣ್ಣ, ಈಗ 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 ಎಲ್ರಿಗೂ ಸಾಮಾನ್ಯ ಕುತೂಹಲ, ಊಟ ಏನ್ ಮಾಡ್ತಾರೆ ಅಂತ
ಇವ್ರು ಹೇಳ್ತಾವ್ರೆ ಊಟ ನಮಗ್ ಕೊಡದೇ ಇರೋ ಪರವಾಗಿಲ್ಲ, ಕೆರೆಗೋ ನೀರ್ಗೋ ಚೆಲ್ ಬಿಡಿ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಎಸ್, ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ. ರೆಸಿಡೆನ್ಶಿಯಲ್ ಮತ್ತು ಕಮರ್ಷಿಯಲ್ ಎಲಿವೇಟರ್ ಗಳಲ್ಲಿ ಬೆಂಗಳೂರಿನ ನಂಬರ್ ಒನ್ ಲಿಫ್ಟ್ ಕಂಪನಿ ಇಟಾಲಿಯನ್ ತಂತ್ರಜ್ಞಾನ ಹೊಂದಿರುವ ಇಯಾನ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್